ಬರಲಿ ಪಾಪ, ಅವರು ಅವ್ರ ಪಾರ್ಟಿ ಬಿದ್ದೋಗಿದೆ ಅಂತ ಅವ್ರಿಗೆ ಗೊತ್ತಾಗಿದೆ. ಏಳು ಎತ್ತಣ ಅಂತ ಬಂದಿದ್ದಾರೆ, ಕಷ್ಟ. ಅದಕ್ಕೆ ಹುಲಿ ಗಿಲಿ ಎಲ್ಲ ನೋಡ್ಕೊಂಡು ಹೋಗಿ ಬಂದಿದ್ದಾರೆ. ಭಾಳ ಸಂತೋಷ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೊಸ ಅಧ್ಯಾಯ, ಭ್ರಷ್ಟಾಚಾರ ನಿರ್ಮೂಲ ಮಾಡುವಂಥ ದಿನ 10ನೇ ತಾರೀಕು, ಭ್ರಷ್ಟಾಚಾರ ಬಡದೋಡಿಸುವಂಥ ದಿನ. ಈ ರಾಜ್ಯಕ್ಕೆ ಒಂದು ಹೊಸ ಭವಿಷ್ಯವನ್ನು, ಅಭಿವೃದ್ಧಿಶೀಲ ಕರ್ನಾಟಕ ನಿರ್ಮಾಣ ಮಾಡುವಂಥ ಒಂದು ದಿನ ಅದು ಬಂದಿದೆ. ಈಗ ತಾನೇ ನಾನು ಚಿಕ್ಕನಾಯಕನಹಳ್ಳಿ ಮುಗಿಸ್ಕೊ ಬಂದಿದ್ದೀನಿ. ಏನು ಕಿರಣ್ ಕುಮಾರ್ ದಡ್ರೆ, ಶಿವಲಿಂಗೇಗೌಡರಿಗೆ ಏನು ಬುದ್ಧಿ ಇಲ್ವೇ? ಎಲ್ಲ ಶಾಸಕರಾಗಿದ್ದವ್ರು ಇವರೆಲ್ಲ ಇಂಥ ಯೋಚನೆ ಮಾಡ್ತಾಯಿದ್ದಾರೆ. ಮೊನ್ನೆ ನೀವೆಲ್ಲ ನೋಡಿದ್ರಿ, BJP ಸಿಟ್ಟಿಂಗ್ MLC MLAಗಳು ಎಲ್ಲ ಕೂಡ ಹೆಜ್ಜೆ ಇಡ್ತಾ ಇದ್ದಾರೆ. ಅವ್ರಿಗೆಲ್ಲ ಪ್ರಜ್ಞಾವಂತ ನಾಯಕರುಗಳು ಇವರು. ಇವರಿಗೆ ಎರಡು ಪಕ್ಷಗಳ ಬಗ್ಗೆ ವಿಶ್ವಾಸ ಕಳ್ಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಮಾತ್ರ ವಿಶ್ವಾಸ ಅಂತ ಇವತ್ತೆಲ್ಲ ಬರ್ತಾಯಿದೆ. ಭಾಳ ಸಂತೋಷ. ಈಗ ನಾನು ಅವ್ರ ಪಾರ್ಟಿಯಿಂದ ಬಂದಿರೋದನ್ನೆಲ್ಲ ಲೆಕ್ಕ ಎಲ್ಲ ಕೊಡ್ತೀನಿ ನಿಮಗೆ, ಮುಂದಕ್ಕೆಲ್ಲ ಕೊಡ್ತೀನಿ. ಏನಿಲ್ಲ, ನಾನು ಅನ್ಕಂಡೀಷನ್ ಆಗಿ, ಯಾರು ನಮ್ಮ ಪಾರ್ಟೀಲಿ ಯಾರು ಕಂಡೀಷನ್ ಆಗಿ ನಾವು ಟಿಕೆಟ್ ಕೊಡ್ತೀವಿ ಅಂತ ಯಾರನ್ನೂ ಕರೆಸ್ಕೊಂಡಿಲ್ಲ. ದತ್ತ ಅವ್ರಿಗೆ ಒಳ್ಳೆ ಸ್ಥಾನಮಾನ ಕೊಡಬೇಕು, ಕೊಡ್ತೀವಿ. ಅಪ್ಪ ಇರಲಿ, ನಾವು ಅವರು ಅವರು ಅಸ ಕಾಂಗ್ರೆಸ್ ಪಾರ್ಟಿಗೆ ಸೇರಿಕೊಂಡಾಗ ಏನು ಮಾತಾಡಿದ್ರು ಅಂತ ತಾವೆಲ್ಲ ಗಮನಿಸಿ ಆಮೇಲೆ ಮಾತಾಡೋದು. ಅಲ್ಲ ರೀ, ಒಬ್ಬ ಸೀನಿಯರ್ ACC ಅಧ್ಯಕ್ಷರು ನಮ್ಮಂಥವ್ರು ಅವ್ರ ಬೆಂಬಲವಾಗಿ ನಿಂತ್ಕೊಳ್ಳಿಲ್ಲ ಅಂದರೆ ಅವರ ನಾಯಕತ್ವಕ್ಕೆ ನಾವು ಬೆಂಬಲಿಸಲಿಲ್ಲ ಅಂತಂದರೆ ನಾವೇನು ಮನುಷ್ಯ? ನಮ್ಮ ಅಧಿಕಾರ ಮುಖ್ಯ ಅಲ್ಲ, ಕಾಂಗ್ರೆಸ್ ಅಧಿಕಾರ ಮುಖ್ಯ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.